ಎಲ್ಲರಿಗೂ ನಮಸ್ಕಾರ. ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಪಾಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನಗೆ ಹೊಸ ಶಕ್ತಿಯನ್ನು ತುಂಬುತ್ತೆ. ಅದು ನನ್ನ ಮಾತಿನ ಶಕ್ತಿ. ಅದಕ್ಕೆ ತಮ್ಮ ಬೆಂಬಲ ಬೇಕು. ಬಹುತೇಕ ಅಧಿಕಾರಸ್ಥರು ಅವರಿಗೊಂದು ಮನೋಭಾವನೆ ಇರುತ್ತೆ, ನನ್ನ ಅಧಿಕಾರ ಶಾಶ್ವತವಾದದ್ದು, ನಾನು ಈ ಅಧಿಕಾರವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಬೇಕು. ಇದು ಸಾಧಾರಣ ರಾಜಕಾರಣಿಗಳ ಮನಸ್ಥಿತಿ. ಯಾರಿಗೆ ನನ್ನ ಅಧಿಕಾರ ಶಾಶ್ವತ ಅಂತ ಅನಿಸೋದಕ್ಕೆ ಪ್ರಾರಂಭ ಆಗುತ್ತೋ ಆತ ಮನುಷ್ಯನಾಗಿ ಉಳಿಯಲ್ಲ, ಆತ ಜನತಂತ್ರದ ಮೌಲ್ಯಗಳಿಗೆ ಬೆಲೆ ಕೊಡಲ್ಲ, ಆತ ಬಹುದೊಡ್ಡ ಸರ್ವಾಧಿಕಾರಿಯಾಗಿ ರೂಪುಗೊಳ್ಳುತ್ತಾನೆ. ಅದು ಜನತಂತ್ರಕ್ಕೆ ಮಾತ್ರ ಮಾರಕ ಅಲ್ಲ, ಸಮಾಜಕ್ಕೆ ಮಾರಕವಾದದ್ದು. ಇಡೀ ಈ ವಿಶ್ವದ ರಾಜಕಾರಣವನ್ನು ನೋಡ್ತಾ ಬನ್ನಿ, ಬಹುತೇಕ ಸರ್ವಾಧಿಕಾರಿಗಳು ಅವರು ಸರ್ವಾಧಿಕಾರಿಯಾಗಿ ರೂಪುಗೊಂಡ ಬಗೆ ಇರುತ್ತಲ್ಲ, ಅದು ಒಂದೇ ರೀತಿ ಇರುತ್ತೆ. ನಾನು ಇವತ್ತು ಈ ಮಾತನ್ನು ನೆನಪಿಸಿಕೊಳ್ತಾ ಇದ್ದೇನೆ. ನೆನಪಿಸಿಕೊಂಡು ಭಾರತದ ಮುಂದಿರುವ ಅಪಾಯ ಏನು ಅಂತ ಆಲೋಚನೆ ಮಾಡ್ತಿದ್ದೇನೆ. ಈ ಅಪಾಯ ಯಾವುದು ಅಂತ ಅದನ್ನು ನೀವು ಆಲೋಚನೆ ಮಾಡಬೇಕು. ಅದು ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಅಂತ ನಂಬಿದೆ. ನಮಗೆ ದೇಶ ಮುಖ್ಯ ಆಗಬೇಕು, ಅದು ಕೇವಲ ಹೇಳಿಕೆಗಳ ಮೂಲಕ ಅಲ್ಲ. ದೇಶ ಅಂದರೆ ಏನು ಅನ್ನುವ ಅರಿವು ನಮಗಿರಬೇಕು. ದೇಶ ಅಂದರೆ ನಕಾಶೆಯಲ್ಲ ಅಂತ ಒಂದಕ್ಕಿಂತ ಹೆಚ್ಚು ಸಂದರ್ಭದಲ್ಲಿ ಹೇಳಿದ್ದೇನೆ. ದೇಶ ಅನ್ನುವುದು ಒಂದು ಪ್ರದೇಶದಲ್ಲಿ ಬದುಕುವ ಜನ ಇರ್ತಾರಲ್ಲ, ಅವರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಅವರ ಇತಿಹಾಸ, ನಂಬಿಕೆ, ಆಚರಣೆ ಎಲ್ಲವೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗುತ್ತೆ. ನಾನು ವಿಷಯಕ್ಕೆ ಬರ್ತೇನೆ. ಪ್ರಿಯಾಂಬಲ್ ಮುಗಿಯಿತು. ಈ ದೇಶದ ಹೊಸ ಸಂಸತ್ ಕಟ್ಟಡ ಏನಿದೆ ಅದು ಉದ್ಘಾಟನೆಯಾದ ಸಂದರ್ಭದಲ್ಲಿ ನಾನು ಮಾತನಾಡಿದ್ದೆ. ಆಗ ನಾನು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ. ಅದು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ ಮಾತು. ಅವರು ಒಂದು ಮಾತು ಹೇಳಿದರು, ಇವತ್ತಿನಿಂದ ಹೊಸ ಸಂಸತ್ ಭವನ ಉದ್ಘಾಟನೆಯಾಗುವುದರೊಂದಿಗೆ ಹೊಸ ಪರಂಪರೆ ಪ್ರಾರಂಭ ಆಗುತ್ತೆ ಅಂತ. ನನಗೆ ಇದು ಯಾವ ಹೊಸ ಪರಂಪರೆಯನ್ನು ನಮ್ಮ ಪ್ರಧಾನಿ ಪ್ರಾರಂಭಿಸ್ತಾರೆ ಅನ್ನೋದು ಭಾಳ ನಿಗೂಢವಾಗಿತ್ತು. ಆದರೆ ಈ ದೇಶದ ಸ್ವಾತಂತ್ರ್ಯ ನಂತರದ ರಾಜಕಾರಣ, ಸಾಮಾಜಿಕ ಬದುಕು, ಇಲ್ಲಿಯ ಅಭಿವೃದ್ಧಿ, ಅಭಿವೃದ್ಧಿಗೆ ಕಾರಣರಾದವರು ಅದನ್ನೆಲ್ಲ ಮರೆಸುವ ಒಂದು ಯತ್ನ ಮಾಡ್ತಾರೆ ಅಂತ ಅಂದುಕೊಂಡಿದ್ದೆ. ಅವರು ವರ್ತಮಾನಕ್ಕೆ ಕೈ ಹಾಕಲ್ಲ, ಭೂತಕಾಲವನ್ನು ಮರೆಸಿ ತಮ್ಮ ಕಾಲದಿಂದ ಒಂದು ಹೊಸ ಪರಂಪರೆಯನ್ನು ಹಾಕಿದ್ದೇನೆ ಅಂತ ಜನರಿಗೆ ತಿಳಿಸ್ಬೋದು ಅಂತ ಅಂದುಕೊಂಡಿದ್ದೆ. ದಟ್ ವಾಸ್ ಎ ಮಿಸ್ಟೇಕ್. ನಾನು ಕುಳಿತು ಯೋಚನೆ ಮಾಡುವ ನನಗೆ ಶಾಕಿಂಗ್ ಆದ್ದು, ಈ ಎಲ್ಲ ಹೊಸ ಸಂಸತ್ ಉದ್ಘಾಟನೆ ಆಯಿತು, ಹಳೆ ಸಂಸತ್ನಲ್ಲಿ ಬೀಳ್ಕೊಡುಗೆ ಕೊಡಲಾಯಿತು, ನಮ್ಮ ದೇಶದ ರಾಷ್ಟ್ರಪತಿಗಳಿಗೆ ಎಲ್ಲೂ ಆಹ್ವಾನ ಇರಲಿಲ್ಲ. ಹಾಗೆಯೇ ಸರ್ಕಾರಿ ಕಟ್ಟಡದ ಒಂದು ಶಂಕುಸ್ಥಾಪನೆ, ಇದರದ್ದೇನು ಶಂಕುಸ್ಥಾಪನೆ ನಡೀತು ಸಂಸತ್ ಭವನದ್ದು, ಆವಾಗಲೂ ಕೂಡ ದ್ರೌಪದಿ ಮುರ್ಮು ರಾಷ್ಟ್ರಪತಿ ದೇಶದ ಮೊದಲ ಪ್ರಜೆಗೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ. ಯಾಕೆ ಇದು? ಇದಕ್ಕೆ ಹಲವು ರೀತಿಯ ಪ್ರತಿಕ್ರಿಯೆಗಳು ಬಂದವು. ಒಂದು, ಆಕೆ ಬುಡಕಟ್ಟು ಜನಾಂಗದವರು, ಅವರು ವಿಧುವೆ ಅಂತ. ನಾನು ಆ ಮಾತುಗಳನ್ನೆಲ್ಲ ನಂಬಲ್ಲ. ಆದರೆ ನಾನೀಗ ಯಾಕೆ ರಾಷ್ಟ್ರಪತಿಗಳನ್ನೇ ದೂರ ಇಡಲಾಗಿದೆ, ದೇಶದ ಮೊದಲ ಪ್ರಜೆಯನ್ನು ಯಾಕೆ ದೂರ ಇಡಲಾಗಿದೆ, ಅವರಿಗೆ ಸಲ್ಲಬೇಕಾದ ಒಂದು ಗೌರವ ಯಾಕೆ ಸಂದಿಲ್ಲ, ಅವರ ಕೈಯಲ್ಲಿ ಯಾಕೆ ಸಂಸತ್ ಭವನ ಉದ್ಘಾಟನೆ ಮಾಡಿಸಿಲ್ಲ, ಈ ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರ ಇಲ್ಲ. ಆದರೆ
ನೀವು ರಾಜಕೀಯ ಕಾರಣಕ್ಕಾಗಿ ರಾಷ್ಟ್ರಪತಿಗಳ ಹೆಸರನ್ನು ಬಳಸ್ಕೋತಾ ಇರ್ತೀರಿ. ನಾವು ಬುಡಕಟ್ಟು ಜನಾಂಗದ ಮಹಿಳೆಯೊಬ್ಬರನ್ನು ರಾಷ್ಟ್ರಪತಿಗಳನ್ನಾಗಿ ಮಾಡಿದ್ದೇವೆ, ಹೆಮ್ಮೆ ಗೌರವ. ಆದರೆ ಆ ರಾಷ್ಟ್ರಪತಿ ಸ್ಥಾನಕ್ಕಿರುವ ಗೌರವ ಅದು ಇವತ್ತಿನ ದಿನ ಕಡಿಮೆ ಆಗ್ತಾ ಇದೆಯಾ? ಕಡಿಮೆ ಮಾಡಲಾಗ್ತಾ ಇದೆ. ನಾನೆಲ್ಲ ಮೊದಲು ನೋಡಿದಾಗ ರಾಷ್ಟ್ರಪತಿಗಳು ವಿದೇಶ ಪ್ರವಾಸ ಸತತವಾಗಿ ಮಾಡ್ತಿದ್ದರು, ಪ್ರತಿಪಕ್ಷದ ನಾಯಕರುಗಳನ್ನು ಎಲ್ಲೋ ಕರೆ ಚರ್ಚೆ ಮಾಡ್ತಿದ್ದರು. ಈಗ ಇದು ಯಾವುದೂ ಸಂಪ್ರದಾಯ ಇಲ್ಲ. ಒಂದು ದೆಹಲಿ ಮಾಹಿತಿಯ ಪ್ರಕಾರ ರಾಷ್ಟ್ರಪತಿಗಳು ಯಾರನ್ನಾದರೂ ನೋಡುವುದಿದ್ದರೆ ಪ್ರಧಾನಮಂತ್ರಿ ಕಚೇರಿಯಿಂದ ಒಪ್ಪಿಗೆ ಪಡಿಬೇಕು, ಈ ಸ್ಥಿತಿ ಇದೆ ಅಂತ ಹೇಳಲಾಗ್ತದೆ. ಗೊತ್ತಿಲ್ಲ, ಅದರಿಗೆ ಹಾಗೇನಾದರೂ ಇದ್ದರೆ ಅದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ. ಇದು ಮೊದಲ ಸಬ್ಜೆಕ್ಟ್, ನಾನು ಹೇಳಬೇಕಾಗಿತ್ತು. ಎರಡನೇ ವಿಚಾರಕ್ಕೆ ಬರ್ತೀನಿ, ಅದು ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಸಂಬಂಧಪಟ್ಟಿದ್ದು. ಇದು ದೇವೇಗೌಡರ ಕಾಲದಲ್ಲಿ ಮೊದಲು ಮಂಡನೆ ಆಯಿತು, ಅದರ ಇತಿಹಾಸ ನಾನು ಸ್ವಲ್ಪ ಹೇಳಿದ್ದೇನೆ, ಈಗ ಮತ್ತನ್ನು ರಿಪೀಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ಅದರ ಹೆಸರನ್ನು ಬದಲಿಸಲಾಗಿದೆ ಈಗ. ನಾರಿಮಣಿ, ಮೋದಿಯವರಿಗೆ ಭಾಳ ಇಷ್ಟ ನಾರಿಮಣಿಗಳು ಅಂದರೆ, ಅಮಿತ್ ಶಾಗೂ ಭಾಳ ಇಷ್ಟ ನಾರಿಮಣಿ. ನಾರಿಮಣಿ, ನಾರಿ, ನಾರಿ ಶಕ್ತಿ, ನಾರಿ ಮಹಿಳೆ ಅಂತಲೋ ಏನೋ ಸರಳವಾಗಿ ಹೇಳಬಹುದಾದ್ದನ್ನು ವುಮೆನ್ ಅನ್ನೋದನ್ನು ನಾರಿ 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 ದೇಶದ ಜನರನ್ನು ಆರಿಸ್ತಾರ ಗೊತ್ತಿಲ್ಲ. ಆದರೆ ಈ ವಿಧೇಯಕ ಬಂದಿದ್ದು ಒಂದು ರಾಜಕಾರಣ ಅಂತ ನಾನು ಹೇಳಿದ್ದೆ. ಅಷ್ಟೇ ಅಲ್ಲ, ಈ ವಿಧೇಯಕ ಕಾನೂನಾದರೂ ಕೂಡ ಇದು ಜಾರಿಗೆ ಬರುವುದು ಯಾವಾಗ? ಈ ಪ್ರಶ್ನೆಗೆ ನೀವು ಉತ್ತರ ಹುಡುಕಿಕೊಂಡ್ರೆ ಇವತ್ತಿನ ಸರ್ಕಾರದ ಮನಸ್ಥಿತಿ, ಮೋದಿಯವರ ಮನಸ್ಥಿತಿ, ಅಮಿತ್ ಶಾ ಅವರ ಮನಸ್ಥಿತಿ, ಇವರು ಮಹಿಳೆಯರ ಪರವಾಗಿ ಇದ್ದಾರೋ ಇಲ್ವೋ ಅನ್ನೋದು ಅರ್ಥ ಆಗುತ್ತೆ. ಯಾಕೆಂದರೆ ಈ ವಿಧೇಯಕದ ಕರಡಿನ ಪ್ರಕಾರನೇ ಇದು ಕಾನೂನಾಗಿ ಜಾರಿ ಬರುವುದಕ್ಕೆ ಒಂದು ರೀತಿ ಎರಡು ರೀತಿ ಕಂಡೀಷನ್ ಅನ್ಬೋದು, ಎರಡು ವಿಚಾರಗಳಿವೆ ಅದು ಬರೋದಕ್ಕೆ. ಯಾವುದು ಗೊತ್ತಾ? ಒಂದು ಜನಗಣತಿ ಆಗಬೇಕು, ಇನ್ನೊಂದು ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಬೇಕು. ಜನಗಣತಿ ಮತ್ತು ದೇಶಗಳ ಸಾರಿ ಕ್ಷೇತ್ರಗಳ ಪುನರ್ವಿಂಗಡಣೆ ಆದ ಮೇಲೆ ಇದು ಕಾನೂನು ಜಾರಿಗೆ ಬರುತ್ತೆ ಅನ್ನೋದನ್ನು ಈ ವಿಧೇಯಕದಲ್ಲಿ ಸೇರಿಸಲಾಗಿದೆ. ಇದೇ ರೂಪದಲ್ಲಿ ವಿಧೇಯಕವನ್ನು ಸಂಸತ್ತು ಒಪ್ಪಿಕೊಂಡಿತು ಅಂದ್ಕೊಳ್ಳಿ, ತಿದ್ದುಪಡಿ ಮಾಡ್ತಾರಂತ ನಾನು ನಂಬಲ್ಲ. ಒಪ್ಪಿಕೊಂಡ್ರೆ ಏನಾಗುತ್ತೆ ಅಂದರೆ, ಈಗ ಮುಂದಿನ ಜನಗಣತಿ ನಡೆಯುವುದೇನಿದೆ ಅದು 2026. ಕ್ಷೇತ್ರಗಳ ಪುನರ್ವಿಂಗಡಣೆ ನಡೆಯುವುದು 2031. ಅಂದರೆ 2031 ಇದು ಕಾನೂನಾಗಲ್ಲ, ಮಹಿಳೆಯರಿಗೆ 33% ಮೀಸಲಾತಿ ಸಿಗಲ್ಲ, ನಾರಿ ಭಜನೆ ಮಾಡ್ತಾ ಕೂತ್ಕೋಬೇಕಷ್ಟೆ. ಇದು ಎಂಥ ಮನಸ್ಸು ನೋಡಿ, ಮಹಿಳೆಯರಿಗೆ ರಿಸರ್ವೇಷನ್ ಕೊಟ್ಟಂತೆನೂ ಆಗಬೇಕು, ಅವರಿಗೆ ಸಿಗಲೂಬಾರದು. ಈ ಚುನಾವಣೆಯಲ್ಲಿ ಈಗ 2024 ಚುನಾವಣೆಯಲ್ಲೂ ಸಿಗಬಾರ್ದು, ಹಾಗೆಯೇ ಅದರ ನಂತರ ಚುನಾವಣೆಯಲ್ಲೂ ಸಿಗಬಾರ್ದು. ಮೋಸ್ಟ್ ಪ್ರೊಬಬಲಿ ಮೋದಿಯವರು ಪ್ರಧಾನಿ ಆಗುವವರೆಗೆ, BJP ನಾಯಕರು ಆಗುವವರೆಗೆ ಇದು ಅಸ್ತಿತ್ವಕ್ಕೆ ಬರಲ್ಲ, ಮಹಿಳೆಯರಿಗೆ ಮೀಸಲಾತಿ ಸಿಗಲ್ಲ. ಮೂಗು ಮೇಲೆ ಬೆಣ್ಣೆ ಹಚ್ಚಿಬಿಟ್ಟು ನಾಲ್ಗೆಯಲ್ಲಿ ತಿನ್ನರಿ ಅನ್ನೋದು ಹಿಂಗೆ ಮಾಡಬೇಕು. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಮನಸ್ಸಿನಲ್ಲಿ ಒಂದು ಬದ್ಧತೆ ಇರುವುದು ಬೇರೆ, ಎಲ್ಲವುದು ರಾಜಕಾರಣ ಟಕ್ತನ ಆದರೆ ಬೇರೆ. ಇದು ರಾಜಕಾರಣ ಅಲ್ವಾ? ಭಾಳ ಜನ ನನಗೆ ಮೋದಿಯವ್ರನ್ನ ಯಾಕೆ ಟೀಕೆ ಮಾಡ್ತೀರಿ ಅಂತ. ನನಗೆ ಮುಖ್ಯವಾದದ್ದು ಹೃದಯದಲ್ಲಿ ಇರಬೇಕಾದ ಪ್ರಾಮಾಣಿಕತೆ. ಯಾರ ಹೃದಯದಲ್ಲಿ ಪ್ರಾಮಾಣಿಕತೆ ಇರಲ್ವೋ, ರಾಜಕೀಯವೇ ಮುಖ್ಯವಾಗಿರುತ್ತೋ ಅವರು ಇಂಥದನ್ನು ಸೃಷ್ಟಿ ಮಾಡ್ತಾರೆ. ಮೂರನೇ ಸಬ್ಜೆಕ್ಟ್ ಬಗ್ಗೆ ಮಾತನಾಡ್ತೀನಿ ನಾನು, ಅದು ಯಾವುದು ಗೊತ್ತಾ ನಿಮಗೆ? ಇವತ್ತು ಸಂಸತ್ತಿನಲ್ಲಿ ನಮ್ಮ ಸಂವಿಧಾನದ ಪ್ರತಿಯೊಂದನ್ನು ಸಂಸತ್ ಸದಸ್ಯರಿಗೆ ನೀಡಲಾಯಿತು. ಆ ಪ್ರತಿಯನ್ನು ನೋಡ್ತಾ ಇದ್ದಾಗೆ ಕಾಂಗ್ರೆಸ್ನವರಿಗೆ, ಪ್ರತಿಪಕ್ಷದವರಿಗೆ, ಎಲ್ಲರಿಗೂ ಶಾಕ್ ಆಗಿತ್ತು. ಏನು ಗೊತ್ತಾ? ನಮ್ಮ ಸಂಸತ್ತಿನ ಪ್ರಿಯಾಂಬಲ್ನಲ್ಲಿ ಇರುವ
ಜಾತ್ಯತೀತ ಮತ್ತು ಸಮಾಜವಾದ ಅನ್ನುವ ಶಬ್ದಗಳನ್ನೇ ಎತ್ತಿ ಹಾಕಲಾಗಿದೆ. ಯಾವುದು ನಮ್ಮ ಸಂವಿಧಾನದಲ್ಲಿರೋದು, ಅದಕ್ಕೆ ಸರ್ಕಾರ ವಾದ ಮಾಡೋದು ಇದನ್ನು ನಂತರ ಸೇರಿಸಲಾಯಿತು, ನಾವು ಮೂಲ ಪ್ರತಿಯನ್ನು ಇಟ್ಕೊಂಡು ಅದನ್ನು ಸೇರಿಸಿದ್ದೀವಿ ಅಂತ. ರೀ ನೀವು ಅದನ್ನು ತೆಗೆದು ಹಾಕುವುದಿದ್ರೂ ಕೂಡ ನೀವು ಆ ತಿದ್ದುಪಡಿಯನ್ನು ಲೋಕಸಭೆಯಲ್ಲಿ ಇಟ್ಟು ತರಬೇಕು, ಸಮಾಜವಾದ ಮತ್ತು ಜಾತ್ಯತೀತತೆಯನ್ನು ಎತ್ತಾಕಬೇಕು ಅಂತ. ಇದನ್ನು ಏಕಾಏಕಿ ಯಾವನೋ ಕಾನೂನು ಸಚಿವ ಅದನ್ನು ಎತ್ತಾಕ್ಬಿಟ್ಟು ಸಂಸತ್ ಸದಸ್ಯರಿಗೆ ಕೊಡ್ತಾನೆ ಅಂತಂದರೆ ನೀವು ಸಂವಿಧಾನವನ್ನು ವಿರೂಪಗೊಳಿಸುತ್ತಿದ್ದೀರಿ. ನಿಮ್ಮ ಒಳಗಡೆ ಇರುವ ದುಷ್ಟತನ ಏನು ನಿಮಗೆ ಬೇಡ, ನಿಮಗೆ ತೆಗೆದಾಕೊಳ್ಳಿ, ನಿಮಗೆ ಸಮಾಜವಾದ ಅನ್ನೋದು ಬೇಡ, ಜಾತ್ಯತೀತ ಅನ್ನೋದು ಬೇಡ, ಕೋಮವಾದ ಅಂತ ಹಾಕೊಳ್ಳಿ, ನಮ್ಗೆ ಏನು ಆಗಲಿ ಬಾದಾಡ್, ನಿಮ್ಮ ಹಣೆ ಬರ, ನಿಮಗೆ ಮೆಜಾರಿಟಿ ಇದೆ ಹಾಕೋತೀರಿ. ಅದರದಕ್ಕೊಂದು ವಿಧಾನ ಇದೆ, ಒಂದು ಸಂಸದೀಯ ಪರಂಪರೆ ಇದೆ ಈ ದೇಶದಲ್ಲಿ. ನೀವು ಏಕಾಏಕಿಯಾಗಿ ಪ್ರಿಂಟ್ ಮಾಡಿದಲ್ಲಿ ಅದನ್ನು ಎತ್ತಾಕ್ಬಿಟ್ಟು ನಾಳೆ ನೀವು ಸಂವಿಧಾನದ ಇದರಲ್ಲಿರೋದು ಯಾವುದು ಬೇಕಾದರೂ ಬಿಟ್ಟಾಕ್ಬಿಡ್ತೀರಿ ನೀವು, ಹೊಸದು ಪ್ರಿಂಟ್ ಮಾಡೋದು ಕೊಡೋದು ಮೂಲದಲ್ಲಿ ಆಗಿತ್ತು ಅನ್ನೋದು ಯೋಚನೆ ಮಾಡಿ. ಇದನ್ನು ಹೇಳುವುದಕ್ಕೆ ಟೀಕಿಸುವುದಕ್ಕೆ ನನ್ನ ಬಳಿ ಶಬ್ದಗಳಿಲ್ಲ. ಇದ್ದಕ್ಕಿದ್ದ ಹಾಗೆ ಸಂವಿಧಾನದಲ್ಲಿ ನಮಗೆ ಬೇಕಾದ್ದನ್ನು ಇಟ್ಕೊಳ್ಳೋದು ನಮಗೆ ಬೇಡ ಅನ್ನೋದು, ಜಾತ್ಯತೀತತೆ ನಿಮಗೆ ಬೇಡ, ಸಮಾಜವಾದ ನಿಮಗೆ ಬೇಡ, ನಿಮಗೆ ಹೇಗೆ ಜಾತಿ ಪದ್ಧತಿ ಇರಬೇಕೋ ಹಾಗೆ ಮೇಲು ಕೀಳು ಅನ್ನೋದು ಇರಬೇಕು, ಸಮಾಜದಲ್ಲಿ ಎಲ್ಲರೂ ಒಂದು ಅನ್ನೋದು ನೀವು ಒಪ್ಪಗಳಲ್ಲ, ನೀವು ಅದಾನಿನೇ ಬೇರೆ, ನಿಮಗೆ ಒಬ್ಬ ಸಾಮಾನ್ಯ ಮನುಷ್ಯನೇ ಬೇರೆ. ದೇಶ ಈ ಸ್ಥಿತಿಗೆ ಬಂದು ನಿಂತಿದೆ ಇವತ್ತು. ಈ ಹೇಳಿರುವ ಮೂರು ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿ, ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಗೊಬ್ಬರ ಇದ್ದರೆ ಗೊಬ್ಬರ ತೆಗೆದು ಹಾಕಬೇಕಾಗಿದೆ. ದೇಶದ ಜನತಂತ್ರಕ್ಕೆ ಅಪಾಯ ಬಂದಿದೆ. ಸರ್ವಾಧಿಕಾರಿ ಆಡಳಿತದತ್ತ ನಾವು ಸಾಗ್ತಾ ಇದ್ದೀವಿ. ಈ ದೇಶವನ್ನು ರಕ್ಷಿಸುವವರು ಯಾರೋ ನನಗೆ ಗೊತ್ತಿಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯದಿಂದ ಮಾತ್ರ ನಾನು ಮಾತನಾಡುವುದಕ್ಕೆ ಸಾಧ್ಯ. ನನ್ನದು ಒಂಟಿ ಧ್ವನಿ ಆಗಿರಬಹುದು, ನನಗೆ ಮುಖ್ಯ ಅಲ್ಲ. ನನಗೆ ಅನಿಸಿದ್ದನ್ನು ನಾನು ಹೇಳಲೇಬೇಕು. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.